ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜ್ ಅವರು ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಮ್ಮ ಮುನಿರಾಜ್ ಅಣ್ಣವರು ಸೌಹೃದಯ ಅವರು, ಪ್ರತಿಯೊಬ್ಬರನ್ನು ಕೂಡ ಬಹಳ ಹತ್ತಿರದಲ್ಲಿ ಅವರ ಕಷ್ಟ ಸುಖದಲ್ಲಿ ಭಾಗವಹಿಸುವಂಥ ಒಬ್ಬರು ವಿಶೇಷವಾದಂಥ ವ್ಯಕ್ತಿತ್ವ ಹೊಂದಿರುವಂಥ ನಮ್ಮ ಶಾಸಕರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದವರು. ನಾವು ಮುನಿರಾಜ್ ಅಣ್ಣವ್ರನ್ನ ಭಾಳಷ್ಟು ವರ್ಷಗಳಿಂದ, ಸುಮಾರು ಒಂದು 25-30 ವರ್ಷಗಳಿಂದ ನಾನು ಬರಲೆ. ನಾನು ಮಹಾಲಕ್ಷ್ಮೀ ಲೋಟ್ ವಿಧಾನಸಭಾ ಕ್ಷೇತ್ರದ BJP ಅಧ್ಯಕ್ಷ. ನಾನು ಭಾಳಷ್ಟು MLAಗಳನ್ನ ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾದಂತಹ ಗುಣಗಳನ್ನು ಹೊಂದಿರುವಂಥವ್ರು ನಮ್ಮ ಮುನಿರಾಜ್ ಅಣ್ಣ. ಅವರು ಒಂಥರ ತಾಯಿ ಹೃದಯ ಅವ್ರದ್ದು. ಯಾರೇ ಆಗಿರಲಿ ಅವ್ರನ್ನ ಕರೆದು ಮಾತಾಡಿಸಿ ಅವರ ಕಷ್ಟ ಸುಖಗಳನ್ನ ಹಂಚಿಕೊಂಡು ಕೈಲಾದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡುವಂಥ ವ್ಯಕ್ತಿತ್ವ ಮತ್ತು ಗುಣವುಳ್ಳಂಥ ನಮ್ಮ ಮುನಿರಾಜ್ ಅಣ್ಣವರು ಇವತ್ತು ಹುಟ್ಟುಹಬ್ಬನೂ ಕೂಡ ಭಾಳ ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಅವರು ಇವತ್ತು ಒಂದು ಸಾಮಾಜಿಕವಾಗಿ ಈ ಸಮಾಜದಲ್ಲಿರುವಂಥ ಕೆಲವೊಂದು ದೀನ ದುರ್ಬಲರಿಗೆ ಸಹಾಯ ಮಾಡುವುದರೊಂದಿಗೆ ಇವತ್ತು ಹುಟ್ಟುಹಬ್ಬ ಆಚರಣೆ ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬೇಕು. ಇಂಥ ಜನನಾಯಕರು ಜನಪ್ರತಿನಿಧಿಗಳು ಇದ್ದರೆ ಒಂದು ಸಮಾಜವು ಕೂಡ ಅಭಿವೃದ್ಧಿ ಹೊಂದಿದೆ, ಸಮಾಜದಲ್ಲಿರುವಂಥ ಜನಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಆಧಾರ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾವು ನಮ್ಮ ಸ್ನೇಹಿತರೆಲ್ಲ, ನಮ್ಮ ಮೋರ್ಚಾ ಅಧ್ಯಕ್ಷರಾದ ನಾರಾಯಣ ಸೋಮಣ್ಣ ಬಂದರೆ, ನಂದಿನಿ ಬಡಾವಣೆ ವಾರ್ಡ್ನ ಅಧ್ಯಕ್ಷರು ಲೋಕೇಶರು ಬಂದಿದ್ದಾರೆ, ನಮ್ಮ EC ಮೆಂಬರ್ ಆದಂಥ ರಾಮಚಂದ್ರಣ್ಣ ಬಂದಾರೆ. ಹೀಗೆ ನಾವೆಲ್ಲ ಒಟ್ಟು ಸೇರಿ ಬಂದು ಮಹಾಲಕ್ಷ್ಮೀ ಅವರಿಂದ ಇವತ್ತು ನಮ್ಮ ಸಹೋದರ ಮುನಿರಾಜ್ ಅಣ್ಣಗೆ ಶುಭಾಶಯ ಕೊಟ್ವಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಮುನಿರಾಜ್ ಅಣ್ಣಗೆ ಸದಾ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಮತ್ತಷ್ಟು ಅಧಿಕಾರಗಳನ್ನು ಸೇವೆ ಮಾಡಲಿಕ್ಕೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ.